ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು. ನಾಡಿನ ಸಮಸ್ತ ವೀಕ್ಷಕರಿಗೆ ಈ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಈ ವರ್ಷ ಅಂದರೆ 2021 12 ರಾಶಿಗಳ ಗೋಚಾರ ಫಲವನ್ನು ತಿಳಿದುಕೊಳ್ಳುವ ಕುತೂಹಲ ಇದ್ದೇ ಇರುತ್ತೆ. 12 ರಾಶಿಗಳಲ್ಲಿ ಮೊದಲಿಗೆ ಮೇಷರಾಶಿಯವರಿಗೆ 2021 ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 2021 ಪ್ರಕಾರ ಮೇಷರಾಶಿಯವರಿಗೆ ಈ ವರ್ಷವು ಉತ್ಸಾಹ, ಪರಾಕ್ರಮ ಮತ್ತು ಅನೇಕ ಬದಲಾವಣೆಗಳಿಂದ ತುಂಬಿರಲಿದೆ. ಏಕೆಂದರೆ ಈ ವರ್ಷ ಅನೇಕ ಕ್ಷೇತ್ರದಲ್ಲಿ ನೀವು ನಿಮ್ಮ ದೀರ್ಘಕಾಲದ ಕೆಲಸಗಳನ್ನು ಪೂರ್ಣಗೊಳಿಸುವುದು ಮಾತ್ರವಲ್ಲದೆ ಈ ವರ್ಷ ಗ್ರಹ ನಕ್ಷತ್ರಗಳು ಸಹ ನಿಮ್ಮನ್ನು ಬೆಂಬಲಿಸಲಿವೆ. ಉದ್ಯೋಗದಲ್ಲಿರುವವರು ಯಶಸ್ಸು ಪಡೆಯುತ್ತಾರೆ ಮತ್ತು ಅವರಿಗೆ ಅದೃಷ್ಟದ ಬೆಂಬಲ ಸಿಗುತ್ತದೆ. ಇದರಿಂದ ಅವರ ವೃತ್ತಿ ಜೀವನವು ವೇಗ ಹಿಡಿಯುವುದನ್ನು ಕಾಣಲಾಗುತ್ತದೆ. ಈ ವರ್ಷ ನೀವು ಅನೇಕ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ತಾಳ್ಮೆಯಿಂದಿದ್ದು ಯಾವುದೇ ನಿರ್ಧಾರಕ್ಕೆ ತಲುಪುವುದು ನಿಮಗೆ ಉತ್ತಮವಾಗಿರುವುದಿಲ್ಲ. ವ್ಯಾಪಾರ ವರ್ಗವು ಈ ವರ್ಷ ಸ್ವಲ್ಪ ನಿರಾಶೆಗೊಳ್ಳಬಹುದು. ಏಕೆಂದರೆ ಶನಿದೇವ ನಿಮ್ಮಿಂದ ಹೆಚ್ಚು ಶ್ರಮಿಸುವಂತೆ ಮಾಡಲಿದ್ದಾರೆ. ಆರ್ಥಿಕ ದೃಷ್ಟಿಯಿಂದ ಈ ವರ್ಷ ಮಿಶ್ರ ಫಲಿತಾಂಶವನ್ನು ತರುತ್ತದೆ. ಏಕೆಂದರೆ ಈ ವರ್ಷದ ಆರಂಭದಲ್ಲಿ ನಿಮಗೆ ಹಣಕಾಸಿನ ನಷ್ಟವಾಗುವ ಸಾಧ್ಯತೆ ಇದೆ. ವರ್ಷದ ಮಧ್ಯದಲ್ಲಿ ಗುರುವಿನ ಸಂಚಾರವು ನೀವು ಅಪಾರ ಸಂಪತ್ತನ್ನು ಪಡೆಯುತ್ತೀರಿ. ಆದಾಗ್ಯೂ ನೀವು ನಿಮ್ಮ ರೋಗದ ಲಕ್ಷಣಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ರಾಹುವಿನ ದೃಷ್ಟಿಯು ಸಹ ಈ ವರ್ಷ ನಿಮ್ಮ ಆರ್ಥಿಕ ಜೀವನಕ್ಕೆ ಶುಭಕರ. ಆದರೆ ವಿದ್ಯಾರ್ಥಿಗಳಿಗೆ ರಾಹುವು ಅವರ ಗಮನವನ್ನು ವಿಚಲಿತಗೊಳಿಸುವ ಕೆಲಸ ಮಾಡುತ್ತಾನೆ. ಇದರಿಂದ ಅಧ್ಯಯನದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಆದರೆ ಈ ರಾಶಿಚಕ್ರದ ಕೆಲವು ವಿದ್ಯಾರ್ಥಿಗಳಿಗೆ ಈ ವರ್ಷ ಆರಂಭವು ಮತ್ತು ವರ್ಷದ ಅಂತ್ಯವೂ ಬಹಳ ಉತ್ತಮವಾಗಿರಲಿದೆ. ಏಕೆಂದರೆ ಈ ಸಮಯದಲ್ಲಿ ಅವರಿಗೆ ಪರೀಕ್ಷೆಯಲ್ಲಿ ಸಂಪೂರ್ಣ ಯಶಸ್ಸು ಸಿಗುತ್ತದೆ. ಇದರಿಂದ ಶಿಕ್ಷಕರು ಮತ್ತು ಕುಟುಂಬದ ಸದಸ್ಯರು ಸಂತೋಷಪಡುತ್ತಾರೆ. ಈ ವರ್ಷ ಶನಿದೇವ ನಿಮ್ಮ ಕುಟುಂಬ ಜೀವನಕ್ಕೆ ಹಾನಿಕರ ಎಂದು ಸಾಬೀತುಪಡಿಸಲಿದ್ದಾರೆ. ಏಕೆಂದರೆ ಈ ವರ್ಷದ ಆರಂಭದಿಂದ ಆಗಸ್ಟ್ವರೆಗೂ ಕುಟುಂಬದ ಸಂತೋಷ ಪಡೆಯುವಲ್ಲಿ ನಿಮಗೆ ಅಡೆತಡೆಗಳು ಬರಬಹುದು. ಕೆಲಸದ ಕಾರಣದಿಂದ ನೀವು ಅವರಿಂದ ದೂರ ಹೋಗಬೇಕಾಗುತ್ತದೆ. ಅದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ತಂದೆ ತಾಯಿ ಮತ್ತು ಸಹೋದರ ಸಹೋದರಿಯರಿಗೆ ಈ ವರ್ಷ ಉತ್ತಮವಾಗಿರುವುದಿಲ್ಲ. ನೀವು ವಿವಾಹಿತರಾಗಿದ್ದರೆ ಈ ಸಮಯವು ನಿಮಗೆ ಸ್ವಲ್ಪ ಕಡಿಮೆ ಅನುಕೂಲಕರವಾಗಿರಲಿದೆ. ಏಕೆಂದರೆ ನಿಮ್ಮ ಮತ್ತು ಜೀವನ ಸಂಗಾತಿಯ ನಡುವೆ ಒತ್ತಡ ಹಾಗೆಯೇ ಉಳಿದಿರುತ್ತದೆ. ಪರಸ್ಪರ ಭಾವನೆಗಳನ್ನು ನೀವಿಬ್ಬರೂ ಅರ್ಥ ಮಾಡಿಕೊಳ್ಳದೆ ನಿಮ್ಮ ಕೋಪವನ್ನು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಅನುಮತಿಸುತ್ತೀರಿ. ಮಕ್ಕಳಿಗೆ ಸಮಯ ಉತ್ತಮವಾಗಿರುತ್ತದೆ. ಅವರು ತಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸು ಪಡೆಯುತ್ತಾರೆ ಮತ್ತು ಅವರ ಪ್ರದರ್ಶನವು ಕೂಡ ಬಹಳ ಪ್ರಶಂಸನೀಯವಾಗಲಿದೆ. ಪ್ರೀತಿಯಲ್ಲಿರುವ ಈ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ. ನಿಮ್ಮ ಪ್ರೀತಿ ಮದುವೆಯಾಗುವ ಸಾಧ್ಯತೆ ಇದೆ. ಪ್ರೀತಿ ಪಾತ್ರರು ನಿಮಗೆ ಸಹಾಯಕವಾಗಲಿದ್ದಾರೆ. ಈಗ ಮೇಷರಾಶಿಯವರ ವೃತ್ತಿ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಈ ವರ್ಷ ಇವರಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ಏಕೆಂದರೆ ಶನಿದೇವ ಈ ಇಡೀ ವರ್ಷ ನಿಮ್ಮ ರಾಶಿಚಕ್ರದ ಮೇಲೆ 10ನೇ ಮನೆಯಲ್ಲೇ ಕುಳಿತಿರುತ್ತಾರೆ. ಪರಿಣಾಮವಾಗಿ ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಮೇಲೆ ಶನಿಯ ದೃಷ್ಟಿಯು ಬೀಳಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವರು ಈ ಪರಿಣಾಮವನ್ನು ನೀವು ಪಡೆಯುತ್ತೀರಿ. ವಿವಿಧ ಕ್ಷೇತ್ರಗಳಲ್ಲಿ ಜನರ ಸಹಾಯದಿಂದ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಲು ಯಶಸ್ವಿಯಾಗುತ್ತೀರಿ. ಈ ವರ್ಷ ನೀವು ವಿದೇಶಿ ಸಂಪರ್ಕಗಳೊಂದಿಗೆ ಸೇರಲು ಅವಕಾಶ ಪಡೆಯುತ್ತೀರಿ. ಇದರೊಂದಿಗೆ
ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬೆಂಬಲವನ್ನು ಪಡೆಯುತ್ತೀರಿ. ನೀವು ಉದ್ಯೋಗದಲ್ಲಿದ್ದರೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಸ್ಥಾನವನ್ನು ಪಡೆಯುತ್ತೀರಿ. ಈ ವರ್ಷದ ಆರಂಭದಿಂದ ಏಪ್ರಿಲ್ ಮಧ್ಯದವರೆಗೂ ನೀವು ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತೀರಾ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಯಾವುದೇ ದೊಡ್ಡ ಆರೋಪವನ್ನು ಹಾಕುವ ಸಾಧ್ಯತೆಯೂ ಇದೆ. ಈ ವರ್ಷದ ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಮಾತನಾಡೋದಾದರೆ, ಈ ವರ್ಷ ನಿಮಗೆ ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಉತ್ತಮವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ, ಇದರಿಂದ ನೀವು ತೊಂದರೆಗೂ ಒಳಗಾಗಬಹುದು. ವರ್ಷದ ಆರಂಭದಿಂದ ಆರ್ಥಿಕ ವಿಷಯದಲ್ಲಿ ದುರ್ಬಲತೆ ಕಾಣಬಹುದು. ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೂ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ಗುರುವು ನಿಮ್ಮ 11ನೇ ಮನೆಯಲ್ಲಿ ಇರ್ತಾರೆ. ಈ ಸಮಯದಲ್ಲಿ ನೀವು ಅನೇಕ ಮಾನಸಿಕ ಸಮಸ್ಯೆಗಳನ್ನು ನಿವಾರಿಸುವ ಕೆಲಸ ಮಾಡಬಹುದು. ಇದರ ನಂತರ ಡಿಸೆಂಬರ್ ತಿಂಗಳಲ್ಲಿ ಉತ್ತಮ ಸಮಯ ಮತ್ತೆ ಪ್ರಾರಂಭವಾಗುತ್ತದೆ. ನೀವು ಹಣ ಗಳಿಸಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ. ಈ ಎಲ್ಲ ಅವಕಾಶಗಳನ್ನು ನೀವು ಎಚ್ಚರಿಕೆಯಿಂದ ಮತ್ತು ಬಹಳ ಬುದ್ಧಿವಂತಿಕೆಯಿಂದ ಬಳಸುವುದು ಅವಶ್ಯಕತೆ ಇದೆ. ಆಗ ಮಾತ್ರ ನಿಮಗೆ ಲಾಭ, ಇಲ್ಲದಿದ್ದರೆ ಯಾರಾದರೂ ಮೂರನೇ ವ್ಯಕ್ತಿ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಇನ್ನು ಮೇಷರಾಶಿಯವರ ಶಿಕ್ಷಣದ ಬಗ್ಗೆ ನೋಡೋದಾದರೆ, ಈ ವರ್ಷ ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದೀರಾ, ಏಕೆಂದರೆ ಈ ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ವರೆಗೂ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಒಲವು ಹೊಂದಿರುತ್ತಾರೆ ಮತ್ತು ಯಶಸ್ಸು ಪಡೆಯುತ್ತಾರೆ. ಅದೇ ಸಮಯದಲ್ಲಿ ಮತ್ತೊಂದೆಡೆ ರಾಹುಕೇತುವು ಅನೇಕ ವಿದ್ಯಾರ್ಥಿಗಳ ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುವುದು ಕಾಣುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪರಿಶ್ರಮವನ್ನು ಮುಂದುವರಿಸುವ ಅಗತ್ಯವಿರುತ್ತದೆ. ನೀವು ನಿಮ್ಮ ಕೆಟ್ಟ ಸವಾಸದ ಬಗ್ಗೆ ಹೆಚ್ಚು ಗಮನ ಹರಿಸದೆ ನಿಮ್ಮ ಸ್ವಂತ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಇನ್ನು ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ, ಮೇಷರಾಶಿಯವರು ಕುಟುಂಬ ಜೀವನವು ಸ್ವಲ್ಪ ಕಡಿಮೆ ಅನುಕೂಲವಾಗಿರುತ್ತದೆ, ಏಕೆಂದರೆ ಶನಿದೇವ ನಿಮಗೆ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ನೀಡುತ್ತಾ ಬರ್ತಾನೆ. ಈ ಇಡೀ ವರ್ಷ ನಿಮ್ಮ ರಾಶಿಚಕ್ರದ 4ನೇ ಮನೆಯಲ್ಲಿರುತ್ತಾರೆ. ಇದರಿಂದ ಕುಟುಂಬ ಜೀವನದಲ್ಲಿ ನೀವು ಕೊರತೆಯನ್ನು ಅನುಭವಿಸುತ್ತೀರಿ. ಈ ಸಮಯದಲ್ಲಿ ನೀವು ನಿಮ್ಮನ್ನು ಬಹಳ ಒಂಟಿಯಾಗಿ ಭಾವಿಸುತ್ತೀರಿ. ಇದಲ್ಲದೆ ಯಾವುದೇ ಕಾರಣದಿಂದಾಗಿ ನೀವು ನಿಮ್ಮ ಮನೆಯಿಂದ ದೂರ ಹೋಗಬೇಕಾಗಬಹುದು. ಮನೆಯಿಂದ ದೂರವಿದ್ದು ಮನೆ ಕುಟುಂಬದ ಬೆಂಬಲವು ನಿಮಗೆ ಸಿಗಲಿದೆ. ಈ ಕಾರಣದಿಂದ ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯನ್ನು ಕಾಣಲಾಗುತ್ತದೆ. ಕೆಲಸದ ಸ್ಥಳದಲ್ಲಿ ಹೆಚ್ಚು ಕಾರ್ಯನಿರತೆಯನ್ನು ಕಾಣಬೇಕಾಗುತ್ತದೆ. ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಮಯ ನೀಡಲಾಗುವುದಿಲ್ಲ. ಈ ಕಾರಣದಿಂದ ಕುಟುಂಬದ ಸದಸ್ಯರು ಕೂಡ ನಿಮ್ಮೊಂದಿಗೆ ಕೋಪಗೊಳ್ಳುವುದು ಕಾಣಬೇಕಾಗುತ್ತದೆ. ಇನ್ನು ಈ ವರ್ಷ ಮೇಷರಾಶಿಯವರ ವೈವಾಹಿಕ ಮತ್ತು ಮಕ್ಕಳ ಜೀವನದ ಬಗ್ಗೆ ನೋಡೋದಾದರೆ, ಈ ವರ್ಷ ನಿಮ್ಮ ತಾಯಿ ತಂದೆಯೊಂದಿಗೆ ಜೀವನ ಸಂಗಾತಿಯ ಸಮನ್ವಯದ ಕೊರತೆಯನ್ನು ಕಾಣಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ತಾಯಿ ಮತ್ತು ಜೀವನ ಸಂಗಾತಿಯ ನಡುವೆ ನಿರೋಧಾಭಾಸವನ್ನು ಉಂಟು ಮಾಡುತ್ತದೆ. ಈ ಕಾರಣದಿಂದಾಗಿ ನೀವು ನಿಮ್ಮ ತಾಯಿಯ ಪರವಾಗಿ ಕಾಣುವಿರಿ. ಅದನ್ನು ಮಾಡುವುದರಿಂದ ನೀವು ನಿಮ್ಮ ಜೀವನ ಸಂಗಾತಿಯನ್ನು ಕೋಪಗೊಳಿಸಬಹುದು. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿಗಳು ಸುಧಾರಿಸುತ್ತದೆ. ಸೆಪ್ಟೆಂಬರ್ವರೆಗೆ ಹಾಗೆಯೇ ಮುಂದುವರಿಯುತ್ತದೆ. ಈ ಸಮಯದಲ್ಲಿ ನಿಮ್ಮ ದಾಂಪತ್ಯ ಜೀವನವು ಉತ್ತಮವಾಗಿರುತ್ತದೆ. ಮಕ್ಕಳು ಸಾಧನಗಳನ್ನು ಪಡೆಯುತ್ತಾರೆ. ಇದರಿಂದ ದಾಂಪತ್ಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಲಾಗುತ್ತದೆ. ಏಪ್ರಿಲ್ನಿಂದ ಸೆಪ್ಟೆಂಬರ್ ಮಧ್ಯೆ ನೀವು ಜೀವನ ಸಂಗಾತಿಯ ಬೆಂಬಲವನ್ನು ಪಡೆಯುತ್ತೀರಿ. ಅಂತಹ ಸಂದರ್ಭದಲ್ಲಿ ಸಾಧ್ಯವಾದರೆ ಅವರೊಂದಿಗೆ ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಿ ಅಥವಾ ಅವರಿಗೆ ಯಾವುದಾದರೂ ಉಡುಗೊರೆಯನ್ನು ನೀಡಿ. ನಿಮ್ಮ ಸಂಗಾತಿ ವಾಹನವನ್ನು ಚಲಾಯಿಸುತ್ತಿದ್ದರೆ ಅವರೊಂದಿಗೆ ಅಪಘಾತ ಸಂಭವಿಸಬಹುದು. ಆದ್ದರಿಂದ ಅವರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಪ್ರೀತಿ ಜೀವನ, ಈ ರಾಶಿಚಕ್ರದ ಪ್ರಕಾರ ಪ್ರೀತಿಯಲ್ಲಿರುವ ಸ್ಥಳೀಯರು
ಈ ವರ್ಷ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ. ಆದಾಗ್ಯೂ ವರ್ಷದ ಆರಂಭವು ನೀವು ಬಯಸಿದಂತೆ ಇರುವುದಿಲ್ಲ. ಆದರೆ ಏಪ್ರಿಲ್ರಿಂದ ಸೆಪ್ಟೆಂಬರ್ ತಿಂಗಳು ಸಮಯ ನಿಮಗೆ ಪ್ರೀತಿ ಜೀವನಕ್ಕೆ ತುಂಬ ಅನುಕೂಲವಾಗಿರಲಿದೆ. ಈ ಸಮಯದಲ್ಲಿ ನೀವಿಬ್ಬರು ಪರಸ್ಪರ ಪ್ರೀತಿಯಲ್ಲಿರುವುದನ್ನು ಕಾಣಲಾಗುತ್ತದೆ ಮತ್ತು ನೀವಿಬ್ಬರು ಮದುವೆಯಾಗಲು ಸಹ ನಿರ್ಧರಿಸಬಹುದು. ಇನ್ನು ಮೇಷ ರಾಶಿಯ ಆರೋಗ್ಯದ ಬಗ್ಗೆ ನೋಡೋದಾದರೆ ಈ ರಾಶಿ ಚಕ್ರದ ಆರೋಗ್ಯ ಜೀವನದಲ್ಲಿ ನಿಮಗೆ ಸಾಮಾನ್ಯಕ್ಕಿಂತ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಏಕೆಂದರೆ ಗ್ರಹಗಳ ದೃಷ್ಟಿಯು ನಿಮಗೆ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ನೀಡುವುದಿಲ್ಲ. ಆದರೆ ಈ ಮಧ್ಯೆ ನಿಮಗೆ ಆಯಾಸ ಮತ್ತು ಒತ್ತಡ ಜಾಸ್ತಿ ಆಗಲಿದೆ. ಇದರಿಂದ ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿ ಸೃಷ್ಟಿಯಾಗಲಿದೆ. ನಿಮಗೆ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳನ್ನು ಕಾಣಬಹುದಾಗಿದೆ. ಆದ್ದರಿಂದ ಆಹಾರ ಪಾನೀಯಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಈ ವರ್ಷದ ಪರಿಹಾರವೇನೆಂದರೆ ನಿಮ್ಮ ಬಲಗೈ ಉಂಗುರದ ಬೆರಳಿನಲ್ಲಿ ಅವಳದ ರತ್ನವನ್ನು ಚಿನ್ನ ಅಥವಾ ತಾಮ್ರದಲ್ಲಿ ತಯಾರಿಸಿ ಧರಿಸಬೇಕು. ಇದರಿಂದ ನಿಮಗೆ ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಮುಕ್ತಿ ಸಿಗುವುದು. ಪ್ರತಿಯೊಂದು ಮಂಗಳವಾರ ಮತ್ತು ಶನಿವಾರದಂದು ಸುಂದರಕಾಂಡವನ್ನು ಪಠಿಸಿ. ಇದರೊಂದಿಗೆ ಬಜರಂಗ ಬಾಣವನ್ನು ಪಠಿಸುವುದು ಕೂಡ ನಿಮಗೆ ಶುಭಕರ. ಈ ವರ್ಷ ಸಂಪೂರ್ಣ ಕುಟುಂಬದೊಂದಿಗೆ ಯಾವುದಾದರೂ ಒಂದು ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿ. ವರ್ಷದಲ್ಲಿ ಒಂದು ಬಾರಿ ರುದ್ರಾಭಿಷೇಕ ಮಾಡುವುದು ಸಹ ನಿಮಗೆ ಶುಭ ತರಲಿದೆ. ಪ್ರತಿದಿನ ನಿಯಮಿತವಾಗಿ ಸೂರ್ಯದೇವರಿಗೆ ನೀರು ಅರ್ಪಿಸುತ್ತಾ ನಮಸ್ಕರಿಸಿ. ಪ್ರಿಯ ವೀಕ್ಷಕರೇ, ಇನ್ನು ಉಳಿದ 11 ರಾಶಿಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಒಂದೊಂದೇ ರಾಶಿಯ ವಿಷಯಗಳನ್ನ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.